ಒಂದೂವರೆ ಎಕರೆ ಕೆಂಪು ಮಣ್ಣು ಏನು ಕಾಣಿಸ್ತಾ ಇದೆ ಅದು ಸ್ಕ್ವೇರ್ ಆಗಿದೆ. ಇದರಲ್ಲಿ ಸುಮಾರು 30 ಚಿಲ್ಲರೆ 30+ ಕೋಕೋನಟ್ ಟ್ರೀಸ್ ಇದೆ. ಒಂದೂವರೆ ಎಕರೆನಲ್ಲಿ 30 ಚಿಲ್ಲರೆ ತೆಂಗಿನ ಮರ ಇದೆ. ಕೆಂಪು ಮಣ್ಣು, ರೆಡ್ ಸಾಯಿಲ್, ಒಂದು ಕಲ್ಲಿಲ್ಲ, ಫ್ಲೆಕ್ಸಿಬಲ್ ಆಗಿದೆ, ಯಾವುದೇ ಕ್ರಾಪು ಚೆನ್ನಾಗಿ ಬೆಳೀಬೋದು. ಪ್ಲಸ್ ಇಲ್ಲಿ ಅಕ್ಕಪಕ್ಕ ಎಲ್ಲ ಇದು ನೀರಾವರಿ ಏರಿಯಾ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಬೋರ್ಗಳು ರಿಚ್ ವಾಟರ್, ಇಲ್ಲಿ ಎಲ್ಲ 40 ಅಡಿಯಿಂದ ಸ್ಟಾರ್ಟ್, 40, 50, 100, 200 ಅಡಿಗೆ ನೀರು ಮ್ಯಾಕ್ಸಿಮಮ್. ಅಂದರೆ ಎಲ್ಲ ನೀರಾವರಿ ಏರಿಯಾ. ವಿಲೇಜಿಂದ ಬಂದುಬಿಟ್ಟು ಒಂದು 1/2 ಕಿಲೋಮೀಟ್ರ್ ಮುಂದೆ ಬರಬೇಕು. ಅಗ್ರಿಕಲ್ಚರ್ ಮಾಡೋದಕ್ಕೆ, ತೋಟ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಎಲ್ಲ ಇಲ್ಲಿ. ಈ ಬೌಂಡ್ರಿ ಎಲ್ಲ ಪರ್ಚೇಸ್ ಲ್ಯಾಂಡ್ಗಳೇ, ಸಿಕ್ಕಾಪಟ್ಟೆ ಜನ ಜಮೀನು ತೊಗೊಂಡಿದ್ದಾರೆ. ಎಲ್ಲರೂ ಇಲ್ಲಿ ಅಗ್ರಿಕಲ್ಚರ್ ಮಾಡ್ತಾಯಿದ್ದಾರೆ, ಕೃಷಿನ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಕ್ರಾಪು, ವೆಜಿಟೇಬಲ್ಸು, ಫ್ಲವರ್ಸು, ಎಲ್ಲ ಕಮರ್ಷಿಯಲ್ ಕ್ರಾಪ್ಗಳು. ಒಳ್ಳೆ ಏರಿಯಾ, ಬೋರ್ ಹಾಕ್ಸ್ಕೊಂಡ್ರೆ ಕಂಪಲ್ಸರಿ ವಾಟ್ರು. ಪಕ್ಕದ್ದು ಬೋರೇನೆ, ಇದ್ರ ಪಕ್ಕದ್ದು ಬೋರೇನೆ, ಹಿಂದೆಗಡೆದು ಬೋರೇನೆ. ಆ್ಯಕ್ಚುಲಿ ಇದು ಪಕ್ಕದ್ದು ಅವ್ರದೇ, ಇದರಲ್ಲಿ ಬೋರ್ ಇದೆ, ಈ ಲ್ಯಾಂಡಿಗೆ ಬೋರ್ ಇಲ್ಲ. 1.5 ಎಕರೆ ಸಿಟಿಯಿಂದ ಬಂದುಬಿಟ್ಟು ಇಲ್ಲಿಗೆ ಮಳವಳ್ಳಿ ಟೌನಿಂದ ಒಂದು 12-14 ಕಿಲೋಮೀಟ್ರ್ ಆಗುತ್ತೆ. ಈ ಜಮೀನಿಗೆ ಇದು ಮಡ್ ರೋಡು, 20 ಫೀಟ್ ಇದೆ. ಲಾಸ್ಟಲ್ಲಿ ಗಿಡಗಳೇನು ಕಾಣಿಸ್ತಾ ಇದೆಯೋ ಅದು ಡಾಂಬರ್ ರೋಡು. ಸೊ ಡಾಂಬರಿಂದ ಜಸ್ಟ್ 50 ಮೀಟ್ರ್ ಒಳಗಡೆ ಬರಬೇಕಷ್ಟೇ.